ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜಯ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗುರು ಬ್ರಹ್ಮ ಗುರು ವೈಷ್ಣ ಗರರ್ಧೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವಲೋಕಾನಾಂ ಬಿ ಬಿಷಜೇ ಬವರೋಗಿಣಾ ಸರ್ವವಿದ್ಯಾನಾಂ ಸರ್ವಿದ್ಯಾಂ ದಕ್ಷಿಣಾಮೂರ್ತಯ ನಮಃ ಜೈ ಗುರುದೇವ್ ಜೈ ವಿನಾಯಕ ಜೈ ಶರಬೇಶ್ವರ ಜೈ ಆದಿ ಶಕ್ತಿ ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ ಜೈ ಶ್ರೀ ಕೃಷ್ಣ ಜೈ ಹನುಮಾನ್ ಜೈ ಶ್ರೀರಾಮ್ ಆರಾಮಾಗಿದ್ದರೆ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ದಿನ ಭವಿಷ್ಯದ ಬಗ್ಗೆ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳ್ನ ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಒಂದು ಕಮೆಂಟ್ನ ತಪ್ಪದೇ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗಣವಾ ಬನ್ನಿ ಇವತ್ತು ಹದಿನೆಂಟನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ಮಂಗಳವಾರ ಸೊ ಹದಿನೆಂಟನೇ ತಾರೀಕು ಜುಲೈ ಹುಟ್ಟಿ ತಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ಮದುವೆ ವಾರ್ಷಿಕೋತ್ಸವ ದಿನವನ್ನು ಆಚರಣೆ ಮಾಡಿಕೊಳ್ತಿರ್ತಕ್ಕಂಥ ದಂಪತಿರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಎಲ್ಲ ಬಲ್ಲ ವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ವಿಡಿಯೋಗಳಿಗೆ ಹೋಗೋಣವಾ ದಿನ ಭವಿಷ್ಯದ ಕಡೆ ಗಮನ ಹರಿಸೋಣ ಬನ್ನಿ ಇವತ್ತು ಹದಿನೆಂಟನೇ ತಾರೀಕು ಜುಲೈ ಒಂದು ಎಂಟು ಒಂಬತ್ತು ಒಂಬತ್ತು ಅಂದರೆ ಮಂಗಳ ಗ್ರಹ ಒಂಬತ್ತು ಪ್ಲಸ್ ಒಂದು ಏಳು ಹದಿನಾರು ಹದಿನಾರು ಪ್ಲಸ್ ಒಂದು ಏಳು ಇಪ್ಪತ್ತ ಮೂರು ನೈನ್ ಆ್ಯಂಡ್ ಫೈವ್ ಕಾಂಬಿನೇಷನ್ ಆದರೂ ಹದಿನೆಂಟು ಅಂತ ಹೇಳ್ತಕ್ಕಂಥದ್ದು ಒಂದು ವೀಕೆಸ್ಟ್ ನಂಬರ್ ಇನ್ ನೈನ್ ಸಿರೀಸ್ ಒಂದು ಅನ್ನೋ ಸೂರ್ಯ ಎಂಟು ಅನ್ನೋ ಶನಿಗ್ರಹ ಎರಡು ಆಪೋಸಿಟ್ ಗ್ರಹಗಳಾಗಿರೋದ್ರಿಂದ ಇವತ್ತಿನ ದಿನವೂ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆದಂಥ ಕೆಲಸ ಕಾರ್ಯಗಳು ಏನಂದರೆ ಅದರಲ್ಲಿ ಇದೆ ಹೇಳಿದ್ನಲ್ಲ ಮದುವೆ ಯಾರಿಗೇ ಆಗಲಿ ಹದಿನೆಂಟನೇ ತಾರೀಕು ಮದುವೆ ಹಾಕೋಣ ಒಂದು ಸ್ವಲ್ಪ ಕಷ್ಟನ ಕೊಡುತ್ತೆ ಯಾಕೆಂದರೆ ಹದಿನೆಂಟು ಅಧ್ಯಾಯಗಳು ಅಂತ ನಾವು ಹೇಳ್ತೀವಿ ನೋಡಿ ಹದಿನೆಂಟು ಅಧ್ಯಾಯಗಳನ್ನ ದಾಟಿದ್ರೆ ಗೆದ್ವಿ ಹದಿನೆಂಟರಲ್ಲೇ ನಿಂತ್ಕೊಂಡಿದ್ವಿ ಅಂದರೆ ಅದಕ್ಕೆ ಅಯ್ಯಪ್ಪ ಸ್ವಾಮಿ ಮೆಟ್ಲು ಅಷ್ಟೇ ಹದಿನೆಂಟು ಪಡಿಗಳನ್ನ ದಾಟಿಬಿಡಬೇಕು ಅಂತ ಆ ಹದಿನೆಂಟರಲ್ಲೇ ನಿಂತ್ವಿ ಅಂದರೆ ಕಷ್ಟಕ್ಕೆ ಸಿಕ್ಕಾಕ್ಕೊಂಡ್ಬಿಡ್ತೀವಿ ಆದ್ದರಿಂದ ಈ ಹದಿನೆಂಟು ಅನ್ನೋ ಸಂಖ್ಯೆ ಬಂದು ತುಂಬ ಹುಷಾರಾಗಿ ನಾವು ಯೂಸ್ ಮಾಡಬೇಕಾಗಿರ್ತಕ್ಕಂಥ ಸಂಖ್ಯೆ ಆಗುತ್ತೆ ಅದರಿಂದ ತುಂಬ ಮುಖ್ಯವಾದಂಥ ಕೆಲಸ ಅಂತ ಹೇಳ್ತಕ್ಕಂಥ ನೀವು ಬೇಕಾದ ಹದಿನೆಂಟೇ ಸಂಖ್ಯೆಗಳನ್ನು ನೋಡಿ ಫೈರ್ ಆ್ಯಕ್ಸಿಡೆಂಟ್ಸ್ ಸ್ವಲ್ಪ ಜಾಸ್ತಿ ನಡೀತದೆ ಪ್ರಪಂಚದಾದ್ಯಂತ ನೀವು ನೋಡಿದ್ರೆ ಅಂದರೆ ಫೈರ್ ಆ್ಯಕ್ಸಿಡೆಂಟ್ಸು ಬಾಂಬ್ ಬ್ಲಾಸ್ಟು ಇದೆಲ್ಲ ಕೂಡ ಯಾಕಂದರೆ ಒಂದು ಅನ್ನೋ ಸೂರ್ಯ ಎರಡು ಅನ್ನೋ ಶನಿಗ್ರಹ ಎರಡು ಡೆಡ್ ಆಪೋಸಿಟ್ ಅಲ್ವಾ ಒಂದು ಹಾಟ್ ಪ್ಲಾನೆಟ್ ಸೂರ್ಯ ಕೋಲ್ಡ್ ಪ್ಲಾನೆಟ್ ಶನಿ ಇವರಿಬ್ಬರು ಅಕ್ಕಪಕ್ಕ ಇದ್ರ ಹೇಳಿ ಏನಾದರೂ ಒಂದು ನಡಿಬೇಕು ತಾನೆ ಅದರಿಂದ ಇವತ್ತಿನ ದಿನವೂ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆದಂಥ ಕೆಲಸ ಕಾರ್ಯಗಳಲ್ಲಿ ಮದುವೆ ಒಂದನ್ನು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ತೊಂದರೆ ಇಲ್ಲ ಸೊ ಯಾರ್ಯಾರಿಗೆ ಇರುತ್ತೆ ಅಂತ ನೋಡುವ ಬನ್ನಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯ ಇವತ್ತು ಮಂಗಳ ಗ್ರಹ ಸೂರ್ಯ ಮಂಗಳ ಯೋಗನೇ ಅದನ್ನು ನಿಮ್ಗೇನು ತೊಂದರೆಗಳಿಲ್ಲ ಇವತ್ತು ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡು ಹೋಗ್ಬೋದು ಸೊ ಎಲ್ಲ ರೀತಿ ಒಳ್ಳೆಯದಾಗುತ್ತೆ ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಚಂದ್ರಗ್ರಹ ಇವತ್ತು ಮಂಗಳ ಗ್ರಹ ಚಂದ್ರ ಮಂಗಳ ಡೆಡ್ ಆಪೋಸಿಟ್ ಆದಂಥ ಗ್ರಹ ಮಾನಸಿಕವಾಗಿ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಏರ್ಪೇರು ಹಣಕಾಸು ಒಂದು ಕರೆಕ್ಟ್ ಟೈಮಿಗೆ ಬಂದಿಲ್ಲ ಅಂತ ಹೇಳ್ತಕ್ಕಂಥದ್ದು ಸೊ ಮಾನಸಿಕ ತೊಳಲಾಟ ಬಳಲಾಟ ಇವೆಲ್ಲ ಸ್ವಲ್ಪ ನಿಮಗೆ ತೊಂದರೆ ಕೊಡ್ಬೋದು ಇವತ್ತು ನೀವು ಒಂದು ಸ್ವಲ್ಪ ಚೆನ್ನಾಗಿ ಆರಾಮಾಗಿ ಆರಾಮಾಗಿರ್ತಕ್ಕಂಥದ್ದಕ್ಕೆ ನೀವು ಬಳಸಬೇಕಾಗಿರ್ತಕ್ಕಂಥ ದಿಕ್ಕು ಬಂದು ದಕ್ಷಿಣ ಆಗ್ನೇಯದ ದಿಕ್ಕು ಅದು ಮೂಲೆ ಅಂತ ಕರಿತೀವಿ ಶುಕ್ರನ ದಿಕ್ಕು ಶುಕ್ರನ ದಿಕ್ಕನ್ನು ಬಳಸಿದಾಗ ಸ್ವಲ್ಪ ಕಂಫರ್ಟಬಲ್ ಆಗಿರ್ತೀರ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಗುರುಗ್ರಹ ಇವತ್ತು ಮಂಗಳ ಗ್ರಹ ಮಂಗಳ ಯೋಗ ಸೊ ಅದರಿಂದ ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಬೋದು ಇವತ್ತು ಮಂಗಳ ವಾರ ಬೇರೆ ಒಳ್ಳೆಯದಾಗ್ತಕ್ಕಂಥ ದಿನ ಅದರಿಂದ ನಿಮಗೆ ಯಾವುದು ಪರಿಹಾರಗಳನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ರಾಹುಗ್ರಹ ಸೊ ಗ್ರಹಕ್ಕೂ ಮಂಗಳ ಗ್ರಹಕ್ಕೂ ಡೆಡ್ ಆಪೋಸಿಟ್ ಆದಂಥ ಗ್ರಹ ಅದರಿಂದ ಇವತ್ತು ಸ್ವಲ್ಪ ಮಾನಸಿಕ ನೆಮ್ಮದಿ ಆಗ್ಬೋದು ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗ್ಬೋದು ಹಣಕಾಸು ಟೈಮಿಗೆ ಬಂದಿಲ್ಲ ಅನ್ನೋದು ಮನೆಯ ವಾತಾವರಣ ಕೆಲಸ ಮಾಡ್ತಕ್ಕಂಥ ವಾತಾವರಣ ಆರ್ಗ್ಯುಮೆಂಟಿಟಿವ್ ಆಗಿ ಚೇಂಜ್ ಆಗೋದು ವಾದ ಮಾಡೋದು ಜಗಳ ಏನಾದರೂ ಆಗ್ಬೋದು ಅದರಿಂದ ಇವತ್ತು ನೆಗೆಟಿವ್ ಸೈಡೇ ಸ್ವಲ್ಪ ಜಾಸ್ತಿ ಇರೋದರಿಂದ ನೀವು ಒಂದು ಸ್ವಲ್ಪ ಆರಾಮಾಗಿರ್ತಕ್ಕಂಥದ್ದಕ್ಕೆ ನೀವು ಬಳಸಬೇಕಾಗಿರ್ತಕ್ಕಂಥ ದಿಕ್ಕು ಬಂದು ಪೂರ್ವದ ದಿಕ್ಕು ಪೂರ್ವದ ದಿಕ್ಕನ್ನು ಬಳಸಿದ್ರೆ ಒಂದು ಸ್ವಲ್ಪ ಆರಾಮಾಗಿರ್ತೀರಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧಗ್ರಹ ಇವತ್ತು ಬಂದು ಮಂಗಳ ಗ್ರಹ ಬುಧ ಗ್ರಹಕ್ಕೂ ಮಂಗಳ ಗ್ರಹಕ್ಕೂ ಡೆಡ್ ಆಪೋಸಿಟ್ ಅದರಿಂದ ಒಂದು ಸ್ವಲ್ಪ ತೊಂದರೆ ಆದಂಥ ದಿನ ಆಗ್ಬೋದು ವ್ಯಾಪಾರಸ್ಥರಿಗೆ ಎಸ್ಪೆಷಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ದಿನವಾಗುತ್ತೆ ಸೊ ಅದರಿಂದ ಹೊರ ಬರ್ತಕ್ಕಂಥ ದಿಕ್ಕೆ ನೀವು ಇವತ್ತು ಬಳಸಬೇಕಾಗಿರತಕ್ಕಂಥ ದಿಕ್ಕು ಒಂದು ಉತ್ತರದ ದಿಕ್ಕು ಉತ್ತರದ ದಿಕ್ಕಿನ ಬಳಸಿದ್ರೆ ಹೊರ ಹೊರ ಬರ್ತೀರ ಆರು ಹದಿನೈದು ಇಪ್ಪತ್ನಾಲ್ಕು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶುಕ್ರಗ್ರಹ ಇವತ್ತು ಮಂಗಳ ಗ್ರಹ ಮೆನ್ ಮಾರ್ಸ್ ವಿಮೆನ್ ವೀನಸ್ ಅಂತೀವಿ ಅದರಿಂದ ಎಲ್ಲ ರೀತಿ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅದರಿಂದ ಯಾವುದೇ ನೀವು ಪರಿಹಾರಗಳನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಗ್ರಹ ಇವತ್ತು ಬಂದು ಮಂಗಳ ಗ್ರಹ ಕೇತು ಗ್ರಹ ಮಂಗಳ ಗ್ರಹ ಡೆಡ್ ಆಪೋಸಿಟ್ ಆದಂಥ ಗ್ರಹ ಇವತ್ತು ಸ್ವಲ್ಪ ತೊಂದರೆಗಳಾಗ್ಬೋದು ಸ್ವಲ್ಪ ಮಾನಸಿಕ ಹಿಂಸೆ ನಿಮ್ಮನ್ನು ಕಾಡ್ಬೋದು ನಾರ್ಮಲಿ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಕೊಟ್ಟರು ನೀವು ಪ್ಲ್ಯಾನ್ ಮಾಡೋದು ಜಾಸ್ತಿ ಸೊ ಮೈ ಕೆಲಸಕ್ಕೆ ಕೊಡೋದಕ್ಕಿಂತ ನೀವು ಮನಸ್ಸಿಗೆ ಕೊಡೋ ಕೆಲಸ ಇದೆ ನೋಡಿ ತುಂಬ ಜಾಸ್ತಿ ಅದರಿಂದ ಇವತ್ತೊಂದು ಸ್ವಲ್ಪ ಡಿಸ್ಟರ್ಬ್ ಆದಂಥ ದಿನ ಆಗ್ಬೋದು ಅದರಲ್ಲಿ ಹೊರ ದೇಶದಲ್ಲಿ ಹೊರ ರಾಜ್ಯದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ ಜಾಸ್ತಿ ಆಗ್ಬೋದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಒಂದು ಸ್ವಲ್ಪ ಗೊಂದಲತೆಗಳು ಏರ್ಪಡ್ತಕ್ಕಂಥ ದಿನ ಆಗ್ಬೋದು ಇವತ್ತು ನೀವು ಒಂದು ಸ್ವಲ್ಪ ಆರಾಮಾಗಿರ್ತಕ್ಕಂಥದ್ದಕ್ಕೆ ನೀವು ವಾಯುವ್ಯ ದಿಕ್ಕು ನಾರ್ತ್ ವೆಸ್ಟ್ ಕಾರನನ್ನ ಇವತ್ತು ಬಳಸಿದ್ರೆ ಒಳ್ಳೆಯದಾಗುತ್ತೆ ಎಂಟು ಹದಿನೇಳು ಇಪ್ಪತ್ತಾರು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ ಇವತ್ತು ಮಂಗಳ ಗ್ರಹ ಶನಿಗ್ರಹ ಮಂಗಳ ಗ್ರಹ ಡೆಡ್ ಆಪೋಸಿಟ್ ಆದಂಥ ಕಾಂಬಿನೇಷನ್ ಇವತ್ತು ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ಗೆ ಒಳಗಾಗ್ತಕ್ಕಂಥ ದಿನವಾಗಿ ಪರಿಣಮಿಸ್ತಕ್ಕಂಥ ದಿನ ಆಗ್ತಕ್ಕಂಥ ಚಾನ್ಸಸ್ ನಿಮ್ಗೆ ಹೆಚ್ಚಾಗಿದೆ ಅದರಿಂದ ಯಾವುದಾದ್ರು ಟ್ರಾವೆಲ್ಲು ಅದು ಇದು ಏನಾದರೂ ಇದ್ಕೊಂಡಿದ್ರೆ ಸ್ವಲ್ಪ ದೂರದಿದ್ದರೆ ಪೋಸ್ಟ್ಪೋನ್ ಮಾಡ್ಕೊಂಡು ರುಟೀನ್ ಕೆಲಸ ಮಾಡ್ಕೊಂಡು ಹೋಗೋದು ಉತ್ತಮ ಸೊ ಎಷ್ಟಾಗುತ್ತೋ ಅಷ್ಟು ನೀವು ಅಷ್ಟೇ ಇವತ್ತು ಬಂದು ಉತ್ತರದ ದಿಕ್ಕನ್ನು ಬಳಸ್ತಕ್ಕಂಥದ್ದು ಉತ್ತರ ಅಂದರೆ ಬುಧನ ದಿಕ್ಕು ಮರ್ಕ್ಯೂರಿ ತುಂಬ ಒಳ್ಳೆಯದಾಗುತ್ತೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ ಇವತ್ತು ಮಂಗಳ ಗ್ರಹವೇ ಮಂಗಳ ಗ್ರಹ ಮಂಗಳ ಗ್ರಹ ನಮ್ಮ ನೈನ್ ಇಸ್ ಕಾರ್ಡ್ ಸೆಂಡ್ ಅದು ವಿಕ್ಟ್ರಿ ನಂಬರ್ ಅಂತಾನೆ ನೈನ್ ಜೊತೆ ನೀವು ಯಾವ ನಂಬರ್ ಸೇರೋದು ಅದೇ ನಂಬರೇ ಇರುತ್ತೆ ಆದ್ದರಿಂದ ಇವತ್ತು ನೀವು ಅಂದ್ಕೊಂಡಿದ್ದು ಎಲ್ಲ ರೀತಿ ಕೆಲಸ ಕಾರ್ಯಗಳು ಆಗುತ್ತೆ ಒಳ್ಳೆಯ ವಿಷಯಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಸಿ ಸುದ್ದಿ ನಿಮ್ಮ ಮನೆವರೆಗೂ ಬರ್ತಕ್ಕಂಥ ದಿನ ಯಾವುದು ಪರಿಹಾರಗಳನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಎಲ್ಲ ಬಲ್ಲ ವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರ್ ಆರೋಗ್ಯ ಅಷ್ಟೇಶ್ವರಗಳನ್ನ ಕರುಣಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ಬಿಡಿಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತೊಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಭವಂತು ವಸುದೈವ ಕುಟುಂಬಕಂ